ವೀಕ್ಷಕರೇ, ಕನ್ನಡ ಚಿತ್ರರಂಗದ ಉದಯೋನ್ಮುಖ ಸಂಗೀತ ನಿರ್ದೇಶಕರಾದಂಥ ಆಕಾಶ್ ಪರ್ವ ಅವರು ನಮ್ಮ ಜೊತೆ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ, ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಎಣ್ಣೆ ಪಾರ್ಟಿ ಅಂತ ಒಂದು ಮೂವಿ ಪ್ರೆಸ್ ಇದು ಮುಹೂರ್ತ ಸ್ಟಾರ್ಟ್ ಮಾಡಿದ್ದೀವಿ, ಭಾಳ ಖುಷಿ ಆಗ್ತಾ ಇದೆ. ಆ್ಯಂಡ್ ಇದರಲ್ಲಂತೂ ಹೆಸರೇ ಹೇಳೋಂಗೆ ಎಣ್ಣೆ ಪಾರ್ಟಿ ಅಂತ ಫುಲ್ ಪಾರ್ಟಿ ಸಾಂಗ್ಸೇ ಇರೋದು. ಫುಲ್ ಯಾರ್ಯಾರು ಪಾರ್ಟಿ ಲವರ್ಸ್ ಇದ್ದಾರೆ ಅವ್ರಿಗೆಲ್ಲ ಇದೊಂದು ಮೂವಿ ಒಂದು ಹಬ್ಬ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಅದ್ಬಿಟ್ಟು ಇವಾಗ ಇನ್ನೂ ಒಂದು 4-5 ಮೂವಿ ಮಾಡ್ತಾ ಇದ್ದೀನಿ ಮ್ಯೂಸಿಕ್ ಕಂಪೋಸರ್ ಆಗಿ. ಸದ್ಯದಲ್ಲೇ ಇವಾಗ ಸಿಂಹರೂಪಿಣಿ ಅಂತ ಒಂದು ಮೂವಿ, ಅದು ತೆರೆಗೆ ಬರ್ತಾ ಇದೆ. ನಮ್ಮ KGF ಫೇಮ್ ಲಿರಿಸಿಸ್ಟ್ ಕಿನ್ನಾಳ್ ರಾಜ್ ಅವರು ಡೈರೆಕ್ಷನ್ ಮಾಡಿರೋದು, ಅದು ನಡೀತಾ ಇದೆ. ಆ್ಯಂಡ್ ಹೀಗೆ ಇನ್ನೊಂದು 4-5 ಮೂವಿ, ಇನ್ನೂ ಅದು ಹೆಸರು ರಿವೀಲ್ ಮಾಡೋಂಗಿಲ್ಲ, ಅದು ನಡೀತಾ ಇದೆ. ಅದ್ಬಿಟ್ಟು ಇವಾಗ ಎಣ್ಣೆ ಪಾರ್ಟಿದು ಸಾಂಗ್, 2 ಸಾಂಗ್ ಕಂಪೋಸ್ ಆಗಿ ತುಂಬ ಚೆನ್ನಾಗಿ ಬಂದಿದೆ. ಈವನ್ ಎಲ್ಲ ಸಿನಿಮಾ ಟೀಮ್ ಅವರೆಲ್ಲ ಇಷ್ಟಪಟ್ಟಿದ್ದಾರೆ. ಸೊ ಯಾವ ಥರದ ಹಾಡುಗಳಿದ್ದಾವೆ ಸರಿ? 4 ಪಾರ್ಟಿ ಸಾಂಗೆ ನನಗೆ ಇವಾಗ ಚಾಲೆಂಜಿಂಗ್. ಈಗ 4 ಇವಾಗ ಒಂದು ಯಾವ್ದಾದ್ರು ಇಮೋಷ್ನಲ್ ಸಾಂಗ್ ಇದ್ರೂ ಏನಾದರೂ ಬ್ಯಾಕ್ಗ್ರೌಂಡ್ ಸ್ಕೋರಲ್ಲಿ ಕ್ಯಾರಿ ಮಾಡ್ಬೋದು. ಇದು ನೋಡಿದ್ರೆ 4 ಪಾರ್ಟಿ ಸಾಂಗು ನನಗೆ ಚಾಲೆಂಜ್, ಯಾಕೆಂದರೆ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿರಬೇಕು ಅಂತ. ಇವಾಗ 2 ಸಾಂಗ್ ಕಂಪೋಸ್ ಆಗಿ ರೆಡಿ ಇದೆ, ಅದು ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ, ಅದೊಂದು ಖುಷಿ. ಇನ್ನೂ 2 ಸಾಂಗ್ ಕಂಪೋಸ್ ಮಾಡಬೇಕು ಸರ್. ನಿಮ್ಮ ಮ್ಯೂಸಿಕ್ ಟೀಮ್ ಬಗ್ಗೆ ಹೇಳೋದಾದ್ರೆ ಸರ್? ಸರ್ ನನ್ನ ಮ್ಯೂಸಿಕ್ ಟೀಮ್ ಇವಾಗ ಆದಷ್ಟು ನನ್ನ ಪ್ರೋಗ್ರಾಮರ್ಸ್ ಎಲ್ಲರೂ ಈಗ ದೊಡ್ಡ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ಸ್ಗೆ ಕೆಲಸ ಮಾಡ್ತಿರೋ ಪ್ರೋಗ್ರಾಮರ್ಸೇ ನನಗೂ ಕೆಲಸ ಮಾಡ್ತಿದ್ದಾರೆ. ಆ್ಯಂಡ್ ಮ್ಯೂಸಿಷಿಯನ್ಸ್ ಆಗ್ಬೋದು, ಕರ್ನಾಟಕದಲ್ಲಿ ಹೆಸರಾಂತ ಮ್ಯೂಸಿಷಿಯನ್ಸು, ನಾನು ಆ್ಯಕ್ಚುಲಿ ಒಬ್ಬ ಮ್ಯೂಸಿಷಿಯನ್ನೇ ಆಗಿರೋದ್ರಿಂದ ಅವರು ನನಗೆ ಒಂದು ನನ್ನ ಮ್ಯೂಸಿಕ್ಗೆ ಅವರು ನುಡಿಸ್ಕೊಡೋಕ್ಕೆ ಭಾಳ ಖುಷಿಯಿಂದ ನುಡಿಸ್ತಿದ್ದಾರೆ. ಆ್ಯಂಡ್ ಲಿರಿಸಿಸ್ಟ್ ಆಗ್ಬೋದು, ನನಗೆ ಎಲ್ಲರೂ ಒಳ್ಳೆಯ ಲಿರಿಸಿಸ್ಟ್ ಸಿಕ್ಕಿದ್ದಾರೆ. ಅಫ್ಕೋರ್ಸ್ ನೀವು ಮನ್ವರ್ಷಿ ಸರ್, ಎಲ್ಲರೂ ನನಗೆ ಇವಾಗ ಈ ಮೂವಿಗೆ ಎಣ್ಣೆ ಪಾರ್ಟಿ ಮೂವಿಗೆ ಪ್ರತಾಪ್ ಸರ್ ಅಂತ ತುಂಬ ಚೆನ್ನಾಗಿ ಲಿರಿಕ್ಸ್ ಬರೆದಿದ್ದಾರೆ. ಇದಕ್ಕೆ ಮುಂಚೆ ದ್ವಂದ್ವ ಅಂತ ಒಂದು ಮೂವಿಗೆ ಅವರೇ ಲಿರಿಕ್ಸ್ ಬರೆದು ಆ ಸಾಂಗು ಸ್ವಲ್ಪ ಚೆನ್ನಾಗಿ ವೈರಲ್ ಆಗಿತ್ತು, ಇವಾಗ ಅವರೇ ಪ್ರತಾಪ್ ಅವರೇ ಲಿರಿಕ್ಸ್ ಬರೆದಿದ್ದಾರೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಣ್ಣೆ ಪಾರ್ಟಿ ಮುಹೂರ್ತ ಆಗ್ತಾ ಇದೆ, ಹೇಗೆ ಅನ್ನಿಸ್ತಾ ಇದೆ? ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಆ್ಯಕ್ಚುಲಿ ಒಂಥರ ಪಾಸಿಟಿವ್ ವೈಬ್ಸ್ ಬರ್ತಾ ಇದೆ. ಆ್ಯಂಡ್ ನೀವೇ ನೋಡ್ತಾ ಇದ್ದೀರಾ, ಒಂಥರ ಚೆನ್ನಾಗಿ ಅನ್ನಿಸ್ತಾ ಇದೆ. ಎಣ್ಣೆಪಟ್ಟಿ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಪರಿಚಯ? ನಾನು ಇದರಲ್ಲಿ ಒನ್ ಆಫ್ ದ ಲೀಡಾಗಿ ಮಾಡ್ತಾ ಇದ್ದೀನಿ, ಇದರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ರೋಲ್ ಪ್ಲೇ ಮಾಡ್ತಾ ಇದ್ದೀನಿ. ಸೊ ಹೇಗಾಗತ್ತೆ ಅಂದರೆ, ನಾನು ಏನಕ್ಕೆ ಎಕ್ಸೈಟ್ ಆಗಿದ್ದೀನಿ ಅಂದರೆ, ಎಲ್ಲ ಟೀಮಲ್ಲೂ ಎಣ್ಣೆ ಪಾರ್ಟಿ ನಡೆಯುತ್ತೆ ಆ್ಯಂಡ್ ಪ್ರತಿಯೊಬ್ಬರು ಇದನ್ನು ರಿಲೇಟ್ ಮಾಡ್ಕೋಬೋದು. ಸೊ ಆ್ಯಕ್ಚುಲಿ ಎಲ್ಲರೂ ನೋಡಬೇಕು, ವೆರಿ ಎಕ್ಸೈಟಿಂಗ್ ಆಗಿರುತ್ತೆ. ಹೌದು, ಜಾಸ್ತಿ ಜನಕ್ಕೆ ಎಣ್ಣೆ ಪಾರ್ಟಿ ಅಂದಿದ ತಕ್ಷಣ ಏನಿರುತ್ತೆ, ಜಗ್ಳನ ಹಂಗೆ ಹಿಂಗೆ ಅಂತ ಅನ್ಸುತ್ತೆ. ಬಟ್ ಇದು ರಿಯಾಲಿಟಿ ಚೆಕ್. ಎಣ್ಣೆ ಪಾರ್ಟಿ ಅಂತ ಅಂದ್ರೇ ಪ್ರತಿಯೊಬ್ಬರು ಅವ್ರನ್ನ ರಿಲೇಟ್ ಮಾಡ್ಕೊತಾರೆ. ಒಬ್ರು ಚಿಕ್ಕ ಮಕ್ಕಳು ಥರ ಬಿಹೇವ್ ಮಾಡೋದಾಗಲಿ, ಅವ್ರು ಹೇಗಿರ್ತಾರೆ ಅನ್ನೋದು ಒಂದು ನಿಜವಾದ ರೂಪ ಬರುತ್ತೆ ಅಂತ ಹೇಳ್ಬೋದು. ಸೊ ಆ ಟೈಮಲ್ಲಿ ತುಂಬ ಇನ್ನೋಸೆನ್ಸ್ ಆಗಿ ಮತ್ತು ಪ್ರಾಕ್ಟಿಕಲ್ ಆಗಿ ಏನೇನು ನಡೆಯುತ್ತೆ ಅನ್ನೋದೇ ಈ ಮೂವಿ ತೋರಿಸುತ್ತೆ. ನಾನು ಈ ಮೂವಿಯಲ್ಲಿ ಒಂದು ಬಬ್ಲಿ ಆ್ಯಂಡ್ ಒಂದು ಹ್ಯಾಪಿ ಗೋಯಿಂಗ್ ಗರ್ಲ್, ಒಂದು RJ ರೋಲ್ ಮಾಡ್ತಾ ಇದ್ದೀನಿ, ರೇಡಿಯೋ ಜಾಕಿ ರೋಲ್. ಸೊ ಈ ಟೀಮ್ ಜೊತೆ ನಾನು ವರ್ಕ್ ಮಾಡ್ತಾ ಇರೋದು ಫಸ್ಟ್ ಟೈಮ್ ಆ್ಯಂಡ್ ತುಂಬಾ ಒಳ್ಳೆ ಟೀಮ್ ಸಿಕ್ಕಿದೆ, ತುಂಬಾ ಒಳ್ಳೆ ಕತೆ. ಈಗಿನ ಜನ್ರೇಷನ್, ಈಗಿನ ಟೈಮಲ್ಲಿ ಒಂದು ಒಳ್ಳೆ ಸ್ಟೋರಿ ಅಂತ ಹೇಳ್ಬೋದು, ಒಳ್ಳೆ ಸಸ್ಪೆನ್ಸ್ ಇದೆ, ಕಾಮಿಡಿ ಇದೆ. ಸೊ ಫುಲ್ ಫ್ಲೆಜ್ಡ್ ಮೂವಿ, ಮಿಕ್ಸ್ಡ್ ಎಮೋಷನ್ಸ್. ಸೊ ವೆರಿ ಎಕ್ಸೈಟೆಡ್ ಟು ವರ್ಕ್ ವಿತ್ ದಿಸ್ ಟೀಮ್. ಎಲ್ಲ ಹೆಸರು ಕೇಳಿದ ತಕ್ಷಣ ಅನ್ಕೊಬೋದು ಏನು ಎಣ್ಣೆ ಪಾರ್ಟಿ ಅಂತ ಇದೆ, ಏನಿರ್ಬೋದು ಅಂತ. ಬಟ್ ಟೈಟಲ್ಗೂ ಸ್ಟೋರಿಗೂ ಇರೋದು ಅದೇ ಟ್ವಿಸ್ಟು. ಸೊ ಸ್ಟೋರಿ ಮೂವಿ ಕಂಪ್ಲೀಟ್ ಆಗಿ ನೋಡಿದಾಗ ಇನ್ ದ ಎಂಡ್ ಗೊತ್ತಾಗುತ್ತೆ ಏನಕ್ಕೆ ಈ ಮೂವಿಗೆ ಈ ಟೈಟಲ್ ಹಿಟ್ಟಿರೋದು ಅಂತ, ಅದೇ ಟ್ವಿಸ್ಟ್ ಇರೋದು. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಎಣ್ಣೆ ಪಾರ್ಟಿ ಸಿನಿಮಾದ ಮುಹೂರ್ತ ಆಗಿದೆ. ಎಲ್ಲರೂ ಎಣ್ಣೆ ಪಾರ್ಟಿ ಮಾಡ್ತಾರೆ, ನಮ್ಮ ಎಣ್ಣೆ ಪಾರ್ಟಿಗೂ ಬಂದು ಮಜಾ ಮಾಡಿ. ಈ ಸಿನಿಮಾಲಿ ನಾನೊಬ್ಬ ಅಸೋಸಿಯೇಟ್ ಡೈರೆಕ್ಟರ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ, ಇವರೇ ನಮ್ಮ ವೈಫು. ಹಾಯ್, ನನ್ನ ಹೆಸರು ಭೀಷ್ಮ ಆ್ಯಂಡ್ ನಾನು ಇದರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ರೋಲ್ ಪ್ಲೇ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಮುಹೂರ್ತ ಇರೋದ್ರಿಂದ ಎಲ್ಲರೂ ನಮಗೆ ಬೆಸ್ಟ್ ವಿಷಸ್ನ ತಿಳಿಸಿ ಆ್ಯಂಡ್ ಈ ಮೂವಿಗೂ. ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುಳಾ ಅರಸ್ ಅಂತ, ಸಿನಿಮಾ ಆರ್ಟಿಸ್ಟ್ ಮತ್ತು ಸೀರಿಯಲ್ ಆರ್ಟಿಸ್ಟು. ಎಣ್ಣೆ ಪಾರ್ಟಿ ಸಿನಿಮಾದ ಇವತ್ತು ಮುಹೂರ್ತ ಆಗಿದೆ. ಈ ಸಿನಿಮಾದಲ್ಲಿ ನಾನು ಯಾಮಿನಿ ಅನ್ನೋ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ರೋಲು. ಸೊ ಬಜಾರಿ ಅಂತ ಹೇಳ್ಬೋದು. ಸೊ ಗಂಡನಿಗೆ ಸಖತ ಕ್ಲಾಸ್ ತೊಗೋತೀನಿ, ತುಂಬ ಖುಷಿಯಾಗುತ್ತೆ. ನನ್ನ ಪೇರ್ ಬಂದು ರಾಮು, ಅವರು ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಟೀಮ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೆ. ಒಂದು ಹೊಸ ಕನ್ನಡ ಮೂವಿ ಶುರುವಾಗಿದೆ, ಡೈರೆಕ್ಟರ್ ಬಂದು ಭಗತ್ ಅಂತ.
ನಾಲ್ಕು ಜನ ಪ್ಲೇಯರ್ಸಾಗಿ ಈ ಮೂವಿಯಲ್ಲಿ ಮಾಡ್ತಾ ಇದ್ದೀವಿ. ಇಲ್ಲಿವರೆಗೂ ನಾನು ನೆಗೆಟಿವ್ ಶೇಡಾಗೆ ಮಾಡಿದ್ದೀನಿ, ಇದರಲ್ಲಿ ಬಂದು ಒಂದು ಪಾಸಿಟಿವ್ ಕ್ಯಾರೆಕ್ಟರಾಗಿ ನಮ್ಮ ತೋರಿಸ್ತಾ ಇದ್ದಾವೆ. ಥ್ರಿಲ್ಲರ್, ಸ್ವಲ್ಪ ಸಸ್ಪೆನ್ಸು, ಆಮೇಲೆ ಎಲ್ಲದರಲ್ಲೂ ಕಾಮಿಡಿ, ಎಂಟರ್ಟೈನ್ಮೆಂಟ್ ಹೇಗೆ ಹೋಗುತ್ತೆ. ಸೊ ಪ್ರತಿಯೊಬ್ಬ ಆಡಿಯನ್ಸು ಇದರಲ್ಲಿ ಕೂತ್ಕೊಂಡು ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾನೆ. ಹಿ ವಿಲ್ ಬಿ ಎಂಜಾಯ್ ವಿತ್ ದಿಸ್ ಆಲ್ ಸ್ಕ್ರಿಪ್ಟ್. ಚೆನ್ನಾಗಿ ಹೋಗುತ್ತೆ ಈ ಮೂವಿ. ಎಲ್ಲರೂ ನಿಮ್ಮ ಸಹಕಾರ ಎಲ್ಲರ ಮೇಲೂ ಇಲ್ಲಿ ಈ ಟೀಮ್ ಮೇಲೆ ಚೆನ್ನಾಗಿ ಸ್ವಲ್ಪ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸೊ ನನ್ನ ಹೆಸರು ದಿವ್ಯಾ. ಎಣ್ಣೆ ಪಾರ್ಟಿ ಅಂದ ಕೂಡಲೇ ಎಲ್ಲರಿಗೂ ಏನಿದು ಇಷ್ಟು ವಿಚಿತ್ರವಾಗಿದೆ ಅಂತ ಅನಿಸುತ್ತೆ, ಬಟ್ ಟ್ರಸ್ಟ್ ಮೀ ಇದು ತುಂಬ ಚೆನ್ನಾಗಿದೆ ಆ್ಯಂಡ್ ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ನನ್ನ ಕ್ಯಾರೆಕ್ಟರ್ ಬಂದುಬಿಟ್ಟು ಒಂದು ಮಿಡಲ್ ಕ್ಲಾಸ್ ಫನ್ ಲವಿಂಗ್ ಕ್ಯಾರೆಕ್ಟರ್ ಇದೆ. ಬೇಸಿಕ್ಲಿ ಎಲ್ರಿಗೂ ಕನೆಕ್ಟ್ ಆಗ್ತೀವಿ ಎಲ್ಲರೂ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಆ್ಯಂಡ್ ಆಲ್ ದ ಬೆಸ್ಟ್ ಟು ದ ಟೀಮ್. ಥ್ಯಾಂಕ್ ಯು ಭರತ್ ಸರ್. ಹಾಯ್, ನನ್ನ ಹೆಸರು ಪ್ರೀತಿ ಮಿರಜ್ಕರ್ ಅಂತ. ಈ ಸಿನಿಮಾದಲ್ಲಿ ನಾನೊಂದು ಪೂರ್ ಗರ್ಲ್, ಒಂದು ರೀಲ್ ಆಗಲಿ ರಿಯಲ್ ಆಗಲಿ ಒಂದು ಹುಡುಗಿ ಕನಸಿಟ್ಕೊಂಡು ಹೇಗೆ ಮುಂದೆ ಬರ್ತಾಳೆ, ಏನೆಲ್ಲ ಲೈಕ್ ಫೇಸ್ ಮಾಡ್ತಾಳೆ ಪ್ರಾಬ್ಲಮ್ ಅನ್ನೋದು ಈ ಮೂವಿಲಿ ತೋರಿಸ್ತಾ ಇದ್ದಾರೆ. ಸೊ ಎಣ್ಣೆ ಪಾರ್ಟಿ ಅನ್ನೋದು ಒಂದು ಫುಲ್ ಎಂಟರ್ಟೈನ್ಮೆಂಟು ಮತ್ತು ಒಂದು ಲೈಕ್ ಡ್ರಾಮಾನೂ ಇರುತ್ತೆ. ಸೊ ಎಲ್ಲರೂ ಬಂದು ನೋಡಿ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಹಲೋ, ನನ್ನ ಹೆಸರು ರಾಮು ಕೋನಾರ್ ಅಂತ. ಕಾಮನ್ ಮ್ಯಾನ್ ಪ್ರೊಡಕ್ಷನಲ್ಲಿ ಇದು ಎಣ್ಣೆ ಸಿನಿಮಾ ಅದು. ಈ ಎಣ್ಣೆ ಪಾರ್ಟಿ ಸಿನಿಮಾದಲ್ಲಿ ಬಂದು ಮಂಜಾಣ ಅಂತ ಒಂದು ಕ್ಯಾರೆಕ್ಟರ್ ಮಾಡ್ತೀನಿ, ಮಂಜುಳಾ ಮೇಡಮ್ಗೆ ಪೇರಾಗಿ. ಬರೀ ಈ ಸಿನಿಮಾದಲ್ಲಿ ಬೈಸ್ಕೊಳೋದು, ಕಾಮಿಡಿ ಮಾಡೋದು, ಎಣ್ಣೆ ಸಂಜೆ ಆದರೆ ಎಣ್ಣೆ ಪಾರ್ಟಿ ಮಾಡೋದು, ಇದೇ ನಮ್ಮದು ಅಂತ ಡಿಫ್ರೆಂಟಾಗಿ ಮಾಡಿದ್ವಿ. ಈ ಸಿನಿಮಾದಲ್ಲಿ ಒಂದು ನೋಡಿ ಸಹಕರಿಸಿ ಮತ್ತು ಪತ್ರಕರ್ತ ಮಾಧ್ಯಮಗಳ ನನಗೆ ನಮಸ್ಕಾರಗಳು. ಹೆಸರು ವೈಶಾ ಕುಂಶಿ ಅಂತ. ಎಣ್ಣೆ ಪಾರ್ಟಿ ಒಂದು ಅದ್ಭುತ ಟೈಟ್ಲು, ಒಂದು ಒಳ್ಳೆ ಸಿನಿಮಾ ಮಾಡ್ತೀರಾ ಭರತ್ ಸರ್ ಮತ್ತು ಧನಂಜಯ್ ಸರ್, ಒಳ್ಳೆಯದಾಗಲಿ. ಈ ಚಿತ್ರದಲ್ಲಿ ನಂದು ಡೈರೆಕ್ಟ್ರ್ ಕ್ಯಾರೆಕ್ಟ್ರು ಒಂದು ಒಳ್ಳೆ ಕ್ಯಾರೆಕ್ಟ್ರ್ ಕೊಟ್ಟಿದ್ದಾರೆ ಈ ಸಿನಿಮಾಗೆ. ಇದೇ ಥರ ಎಲ್ಲರೂ ಸಪೋರ್ಟ್ ಮಾಡಿ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಇದು ಕಾಮನ್ ಮ್ಯಾನ್ ಪ್ರೊಡಕ್ಷನಿಂದ ಎರಡನೇ ಸಿನಿಮಾ. ಸೊ ಇವರ ಮೊದಲನೇ ಸಿನಿಮಾದಲ್ಲೂ ನಾನು ಆ್ಯಕ್ಟ್ ಮಾಡಿದ್ದೀನಿ. ಸೊ ಇದು ಎರಡನೇ ಸಿನಿಮಾ ಆಗಿರೋದ್ರಿಂದ ಇದರಲ್ಲಿ ನನ್ನ ಪಾರ್ಟ್ ಬಂದು ಒಬ್ಬ ಜಿಮ್ ಟ್ರೈನರ್. ಸೊ ನಾವೆಲ್ಲರೂ ಒಂದು ಗ್ರೂಪ್ ಆಫ್ ಫ್ರೆಂಡ್ಸ್ ಇರ್ತೀವಿ, ಅದರಲ್ಲಿ ನಾನು ಒಬ್ಬ ಫ್ರೆಂಡ್ಸ್ ಆಗಿರ್ತೀನಿ. ಸೊ ಅದರಲ್ಲಿ ನನ್ನ ಪಾತ್ರ ಒಂದು ಜಿಮ್ ಟ್ರೈನರ್ ಆಗಿರ್ತೀನಿ. ನಾವು ಎಲ್ಲರೂ ಸೇರಿಕೊಂಡು ಒಂದು ಎಣ್ಣೆ ಪಾರ್ಟಿ ಅನ್ನೋ ಒಂದು ಪಾರ್ಟಿ ಮಾಡ್ತಾ ಇರ್ತೀವಿ. ಆ ಹೆಸರು, ಆ ಒಂದು ಪಾರ್ಟಿಗೆ ಹೆಸರೇ ಎಣ್ಣೆ ಪಾರ್ಟಿ ಅಂತ. ಸೊ ಅದೇ ಈ ಚಿತ್ರದ ಒಂದು ಹೆಸರು. ಸೊ ಇದೊಂದು ಹ್ಯೂಮರಸ್ ಮೂವಿ, ಆಮೇಲೆ ಎಲ್ಲನೂ ಇದೆ ಕಥೆಯಲ್ಲಿ, ಎಲ್ಲನೂ ಬರುತ್ತೆ. ಕಾಮಿಡಿ ಆಗಲಿ ಅಥವಾ ಸೀರಿಯಸ್ನೆಸ್ ಆಗಲಿ, ಎಲ್ಲನೂ ಇದೆ. ಟೋಟಲಾಗಿ ಒಂದು ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಮೂವಿ ಅಂತಲೇ ಹೇಳ್ಬೋದು.